ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ ಬುದ್ದಾಯ. ಏನಿವತ್ತು ನಾವು ಡಾಕ್ಟರ್ ಸಂಗಸಂದ್ರ ವಿಜಯಕುಮಾರ್ ಬಹುಜನ ಚಳುವಳಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ನನ್ನ ಆತ್ಮೀಯರಾದಂತಹ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ವೇಮಗಲ್ ಮುರಳೀರವರು ಹಾಗೂ ಕನ್ನಡ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿರವರು ಮತ್ತು ಪೌರ ಕಾರ್ಮಿಕರ ಕಾವಲು ಸಮಿತಿ ಅಧ್ಯಕ್ಷರಾದಂತಹ ಕೌತ್ನಳ್ಳಿ ಶ್ರೀನಿವಾಸರವರು ಹಾಗೂ ಇದೇ ತಾಲೂಕಿನ ಮಾಲೂರು ತಾಲೂಕಿನ ಹೊಸಹಳ್ಳಿ ಅಗ್ರಾರ ಗ್ರಾಮದ ಒಬ್ಬ ದಲಿತ ಮಹಿಳೆ. ಏನಿವತ್ತು ನಾವು ಮಾಧ್ಯಮ ಮಿತ್ರ ಮುಂದಗಡೆ ಯಾಕೆ ಬಂದಿದ್ದೀವಿ ಅಂತೇಳಿ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಿವತ್ತು ಭಾಗ್ಯಮ್ಮ ಅಂತೇಳಿ ಹೊಸಹಳ್ಳಿ ಅಗ್ರಾರ ಗ್ರಾಮಕ್ಕೆ ಸೇರಿರತಕ್ಕಂಥ ಒಂದು ದಲಿತ ಮಹಿಳೆಗೆ ಸುಮಾರು ಒಂದು ತಿಂಗಳಿಂದ ಆ ಗ್ರಾಮದಲ್ಲಿ ತೊಂದರೆ ಆಗ್ತಾ ಇದೆ. ಅದು ಯಾವ ರೀತಿ ತೊಂದರೆ ಅಂತೇಳಿ ತಾವು ಕೇಳಬಹುದು. ಸರ್ವೆ ನಂಬರ್ 1 ಬಂಜರ ಭೂಮಿ ಅಂತೇಳಿ ಸರ್ಕಾರದ ಜಮೀನಾಗಿರ್ತದೆ. ಆ ಸರ್ಕಾರದ ಜಮೀನಿನಲ್ಲಿ ಸುಮಾರು ವರ್ಷಗಳು ಅಂತಂದರೆ ಒಂದು 25-30 ವರ್ಷಗಳಿಂದ ಆ ಒಂದು ಸರ್ವೆ ನಂಬರಲ್ಲಿ ದಲಿತ ಕಾಲೋನಿ ಮತ್ತು ಇತರೆ ವರ್ಗದ ಜನರು ಸಹ ಒಂದು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಆ ವಾಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ರಸ್ತೆ ಬದಿಯಲ್ಲೇ ಭಾಗ್ಯಮ್ಮನವ್ರದ್ದು ಒಂದು ಮನೆಯೂ ಸಹ ಕಟ್ಕೊಂಡು ಆಯಮ್ಮ ಸಹ ಸುಮಾರು 25 ವರ್ಷಗಳಿಂದ ವಾಸ ಇರ್ತಾರೆ. ವಾಸ ಇರಬೇಕಾದ್ರೆ 2013 ಮತ್ತು 2014 ಸಾಲಿನಲ್ಲಿ ಏನು ನರೇಗಾ ಯೋಜನೆ ಅಡಿಯಲ್ಲಿ ಒಂದು ಮನೆ ಮುಂದಗಡೆ ಭಾಗ್ಯಮ್ಮ ಅವ್ರ ಮನೆ ಮುಂದಗಡೆ ಒಂದು ಸಿಮೆಂಟ್ ರಸ್ತೆ ಮತ್ತು ಡ್ರೈನೇಜ್ ಕಾಮಗಾರಿಗಳನ್ನು ಮಾಡಿರ್ತಾರೆ. ಈಗಲೂ ಸಹ ಬೋರ್ಡ್ಗಳು ಅಲ್ಲೇ ಇರ್ತವೆ. ಹಿಂಗಿರ್ಬೇಕಾದ್ರೆ ಸುಮಾರು ಒಂದು ತಿಂಗಳಿಂದ ಅಯ್ಯಮ್ಮನಿಗೆ ಆ ಕಾಮಗಾರಿ ನಡೆಸಿರ್ತಕ್ಕಂಥ ಒಂದು ಕಾಲುವೆಗಳನ್ನು ಆ ಗ್ರಾಮದ ಮುಖಂಡರುಗಳು ಏನು ಸೇರಿ ಆ ಕಾಲುವೆನ ಮುಚ್ಚಾಕಿರ್ತಾರೆ. ಅಯ್ಯಮ್ಮ ಬಚ್ಚಲು ನೀರು ಹೋಗ್ಬೇಕಂದ್ರೆ ಸ್ನಾನ ಮಾಡಿದ ನೀರು ಹೋಗ್ಬೇಕಂತಂದರೆ ಕೂಡ ಆ ಕಾಲುವೆಯಿಂದನೇ ಹೋಗ್ಬೇಕಾಗಿರ್ತದೆ. ಅಂಥ ಒಂದು ಸರ್ಕಾರಿಗೆ ಒಳಪಡ್ತಕ್ಕಂಥ ಒಂದು ಕಾಲುವೆಯನ್ನು ಆ ಊರಿನ ಮುಖಂಡರುಗಳು ಕೆಲವರು ಸೇರ್ಕೊಂಡು ಅಲ್ಲಿ ಒಂದು ಕಾಲುವೆ ಮುಚ್ಚಾಕಿ ಆ ಕಾಲುವೆಯಲ್ಲೇ ನಡು ಕಾಲುವೆಯಲ್ಲಿ ಕೂಚಗಳನ್ನು ನಿಲ್ಲಿಸಿ ಆ ಕೂಚಗಳಿಗೆ ಕಂಬಿ ಹಾಕಿ ಕಾಂಪೌಂಡ್ ಮಾಡಿರ್ತಾರೆ. ಈ ಅಮ್ಮ ಅಂಗಲಾಚಿ ಬೇಳಾಡಿ ಎಲ್ಲ ಏನೆಲ್ಲ ಬೇಕಾಗಿದ್ರೆ ಕೂಡ ಅವ್ರನ್ನ ಕಾಲಿಡಿಯೋ ಮಟ್ಟಕ್ಕೆ ಹೋಗಿದ್ದಾಳೆ. ನಮ್ಮ ಮನೆ ನೀರು ಹೋಗ್ಬೇಕಾಗಿದೆ, ಈ ಕಾಲುವೆಯನ್ನು ತೆರವುಗೊಳಿಸಿ ಅಂತೇಳಿ ಹೇಳಿಬಿಟ್ಟು ಅವರು ತೆರವುಗೊಳಿಸಲಿಲ್ಲ. ಕೊನೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೋಗಿ ಮನವಿ ಮಾಡ್ತಾರೆ, ಏನು ನಾ ಈ ಥರ ನನ್ನ ಮನೆಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಆ ಜಾಗದಲ್ಲಿ ಬಂದು ನೀವು ಆ ಸ್ಥಳ ಪರಿಶೀಲನೆ ಮಾಡಿ ಆ ಮುಚ್ಚಿರ್ತಕ್ಕಂಥ ಕಾಲುವೆನ ತೆರವುಗೊಳಿಸ್ಕೊಡಿ ಅಂತ ಆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿನೂ ಸಹ ಆ ಕಡೆ ಗಮನ ಕೊಡೋದಿಲ್ಲ. ಸಂಬಂಧಪಟ್ಟಂಥ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ಅಯ್ಯಮ್ಮ ಬಂದು ಮನವಿ ಕೊಟ್ಟಿರ್ತಾರೆ, ಸ್ವಾಮಿ ನನಗಿಂಥ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಬಂದು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಒಂದು ಕಾಲುವೆಯನ್ನು ತೆರವುಗೊಳಿಸಿ ಆ ಕೂಚುಗಳನ್ನು ತೆಗೆಸಿ ಅವ್ರ ಜಾಗದಲ್ಲಿ ಅವ್ರು ಹಾಕ್ಕೊಳ್ಳಿ, ಸರ್ಕಾರಿ ಕಾಲುವೆ ಮುಚ್ಚಾಕಿದ್ದಾರೆ, ಆ ಮುಚ್ಚಾಕಿರ್ತಕ್ಕಂಥ ಕಾಲುವೆಯನ್ನು ತೆರವುಗೊಳಿಸಿ ಅಂತೇಳಿ ಮನವಿ ಮಾಡ್ತಾರೆ. ಅದಕ್ಕೂ ಸಂಬಂಧಪಟ್ಟಕ್ಕಂಥ ಒಂದು ಕಾರ್ಯನಿರ್ವಹಣಾಧಿಕಾರಿಗಳು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಅವರು ಬೇಜವಾಬ್ದಾರಿ ತೋರ್ತಾ ಇರ್ತಾರೆ. ಈ ರೀತಿ ಎಲ್ಲ ಇದ್ದಾಗ ಈಗ ಆ ಅಮ್ಮನಿಗೆ ಇವತ್ತಿನ ಬೆಳಗಿನ ಜಾವ 10 ಗಂಟೆ ಸಮಯದಲ್ಲಿ ಸಂಬಂಧಪಟ್ಟಂತಹ ಪಂಚಾಯಿತಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಮತ್ತು ಇತರ ಮುಖಂಡರುಗಳೆಲ್ಲನೂ ಆ ಗ್ರಾಮದಲ್ಲಿ ಒಟ್ಟೊಟ್ಟಿಗೆ ಹೋಗ್ಬಿಟ್ಟು ಆ ಅಮ್ಮನಿಗೆ ಬೆದರಿಕೆ ಹಾಕೋದು, ಏನು ನೀನು ಈ ಕಾಲುವೆಯನ್ನು ತೆರವುಗೊಳಿಸ್ತೀನಿ ಅಂತಂದರೆ ನಿನ್ನ ಮನೇನ ತಳ್ಳಿಬಿಡ್ತೀವಿ ಅಂತ ಹೇಳಿಬಿಟ್ಟು ಆ ಅಮ್ಮನಿಗೆ ಒಂದು ಬೆದರಿಕೆ ಹಾಕಿದ್ದಾರೆ. ಮತ್ತು ಈ ಮನೆ ತಳ್ಳಿ ಊರಿಂದ ಆಚೆ ಹಾಕ್ತೀವಿ ನಿನ್ನನ್ನು ಅಂತೇಳೂ ಸಹ ಬಹಿಷ್ಕಾರ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಆ ಅಮ್ಮ ಒಬ್ಬಂಟಿಯಾಗಿರ್ತಕ್ಕಂಥ ಮಹಿಳೆ, ದಲಿತ ಮಹಿಳೆ. ಆ ಅಮ್ಮ ರೋಡಲ್ಲಿ ಓಡಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿ ಕಾರಲ್ಲಿ ಆ ಅಮ್ಮನ ಹಿಂಬಾಲಿಸೋದು, ಆ ಅಮ್ಮನಿಗೆ ಬೇಕಾಗಿ ಚಮಕ್ ಕೊಡೋದು, ಈ ರೀತಿ ಎಲ್ಲ ನಡೀತಾ ಇದೆ. ಇಂಥ ಒಂದು ಅನಾಹುತ ನಡೀತಾ ಇದೆ ಅಂತೇಳಿ ಪೊಲೀಸ್ ಇಲಾಖೆಗೆ ಸಹ ಅಮ್ಮ ಕಂಪ್ಲೇಂಟ್ ದೂರನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ನಮಗೇನು ಗೊತ್ತಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇದುವರೆಗೂ ಕಾಲಹರಣ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಏನು ನಮ್ಮ ಗಮನಕ್ಕೆ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಗಮನಕ್ಕೆ ಅಯ್ಯಮ್ಮನ ತಗೊಂಬಂದಿದ್ದಾರೆ. ನಾವಿವತ್ತು ಬಂದು ಮಾಲೂರು ತಾಲೂಕಿನ ದಂಡಾಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೀವಿ. ಸಂಬಂಧಪಟ್ಟಂಥ ಕಾರ್ಯನಿರ್ವಹಣಾ ಅಧಿಕಾರಿಗಳ ಜೊತೆ ಮೊಬೈಲ್ ಮುಖಾಂತರ ಮಾತಾಡಿದ್ದೀವಿ. ನಾನು ಸಭೆಯ ಮೀಟಿಂಗಲ್ಲಿದ್ದೀನಿ, ನಾನು ಮಾತಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಏನು ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ, ನಾವು ತೆರವುಗೊಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಆ ಅಮ್ಮಗೆ ಏನೇ ತೊಂದರೆ ಆದರೆ ಕೂಡ ನೇರವಾಗಿ ನಾವು ಹೇಳ್ತಾ ಇದ್ದೀವಿ, ಈಗಾಗಲೇ ಕೋಲಾರ ಜಿಲ್ಲೆಯಾದ್ಯಂತ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ, ಹಲ್ಲೆಗಳು ಹೆಚ್ಚಾಗಿದ್ದಾವೆ, ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಹೆಚ್ಚಾಗಿದ್ದಾವೆ, ಇವತ್ತು ಕೊಲೆಗಳು ಹೆಚ್ಚಾಗ್ತಾ ಇದ್ದಾವೆ.
ಈ ರೀತಿ ಎಲ್ಲ ಇದ್ದಾಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ಎಮ್ಮನ ಕೂಡಲೇ ರಕ್ಷಣೆ ಕೊಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಇದಕ್ಕೆ ಮುಖ್ಯ ಕಾರಣಕರ್ತರು ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳೇ ಆಗಿರ್ತಾರೆ ನೇರವಣೆ. ಅದರ ಜೊತೆಗೆ ಏನು ಇವತ್ತು ನಾವು ಏಕಾಏಕಿ ಬಂದು ಒಂದು ಊರಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತ ನಮಗೇನಿಲ್ಲ. ಎಲ್ಲಿ ಶಾಂತಿ ಕದಡಿಸಲಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇರ್ತಾರೋ ಅವರಿಗೆ ಮೊದಲು ಮೌಖಿಕವಾಗಿ ನಾವು ಸಾವಧಾನಾಗಿ ಹೇಳ್ತಕ್ಕಂಥ ಜನ. ನಾವು ಊರನ್ನು ಬೇಯಿಸ್ಲಿಕ್ಕಲ್ಲ, ಊರಲ್ಲಿ ಅಶಾಂತಿಯಿಂದ ಕೂಡಿ ಶಾಂತಿಯುತವಾಗಿ ಇರಬೇಕು ಜನ. ನಾವು ಎಲ್ಲಿಂದನೋ ಬರ್ತೀವಿ, ಎಲ್ಲೋ ಮಾತಾಡ್ತೀವಿ, ಎಲ್ಲೋ ಹೋಗ್ತೀವಿ, ಫಸ್ಟು ನ್ಯಾಯ ಏನು ಅನ್ಯಾಯ ಏನು ಅಂತೇಳಿ ನೋಡ್ತಕ್ಕಂಥ ಜನ. ಇವತ್ತು ಆ ದಲಿತ ಮಹಿಳೆಗೆ ಅನ್ಯಾಯ ಆಗ್ತಾ ಇದೆ. ಸಂಬಂಧಪಟ್ಟಂಥವರು ಕೂಡಲೇ ಆ ಎಮ್ಮಗೆ ಅಲ್ಲಿ ಹೋಗ್ಬಿಟ್ಟು ಸ್ಥಳ ತನಿಖೆ ಮಾಡಿ ಆ ಕಾಲುವೆ ಏನು ಮುಚ್ಚಿದ್ದಾರೆ, ಆ ಕಾಲುವೆಯನ್ನು ತೆರವುಗೊಳಿಸಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಮ್ಮ ಮಾಲೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಿತ್ರ ಸಂಘಟನೆಗಳನ್ನು ಒಟ್ಟುಗೂಡಿಸ್ಕೊಂಡು, ಪ್ರಗತಿಪರ ಸಂಘಟನೆಗಳನ್ನು ಒಟ್ಟುಗೂಡಿಸ್ಕೊಂಡು, ರೈತ ಸಂಘಟನೆಗಳನ್ನು ಒಟ್ಟುಗೂಡಿಸ್ಕೊಂಡು ಇಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಹಮ್ಮಿಕೊಳ್ಳೋದ್ರ ಮುಖಾಂತರ ಈ ತಾಲೂಕಿನ ದುರಾಡಳಿತ ಏನು ಅನ್ನೋದನ್ನು ನಾವು ತೋರಿಸ್ಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡದಂಗೆ ಏನು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದನ್ನು ಕೂಡಲೇ ಆ ಯಮ್ಮನಿಗೆ ದಲಿತ ಮಹಿಳೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಮಾನ್ಯ ದಂಡಾಧಿಕಾರಿಗಳಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ತಪ್ಪಿದ್ದ ಪಕ್ಷದಲ್ಲಿ ಜಿಲ್ಲಾಧಿಕಾರಿಗಳ ಆವರಣದಲ್ಲೂ ಸಹ ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಈ ಆ ಯಮ್ಮಗೆ ಏನೇ ತೊಂದರೆ ಆದರೂ ಕೂಡ ಆ ಊರಿಗೆ ಸಂಬಂಧಪಡ್ತಕ್ಕಂಥ ಮುಖಂಡರುಗಳು ಇಲಾಖಾ ಅಧಿಕಾರಿಗಳಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್.